ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಈ ನಿನ್ನ ವಾಕ್ಯಗಳನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ, ನನ್ನನ್ನು ಸ್ವಾಗತಿಸ್ತೇನೆ. ನಿಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಇವತ್ತನೆಯ ವಾಕ್ಯದ ಮುಖಾಂತರ ನಿನ್ನ ಮಕ್ಕಳ ಸಂಗಡ ಮಾತನಾಡು ಪವಿತ್ರಾತ್ಮನೇ. ಈ ವಾಕ್ಯ ಕೇಳುವ ಪ್ರತಿಯೊಂದು ಮಕ್ಕಳ ಆತ್ಮಕ್ಕೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬಿಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಯೋಹಾನನು ಬರೆದ ಮೊದಲನೇ ಪತ್ರಿಕೆ ಅದರಲ್ಲಿ ಮೂರನೇ ಆದ್ಯದಲ್ಲಿ 4-6 ವಾಕ್ಯ ತನಕ. ಫಸ್ಟ್ ಲೆಟರ್ ಆಫ್ ಜಾನ್ ಚಾಪ್ಟರ್ 3:4-6. ಪಾಪ ಮಾಡುವ ಪ್ರತಿಯೊಬ್ಬನು ಅಧರ್ಮವನ್ನು ಮಾಡುವನಾಗಿದ್ದಾನೆ. ಇಲ್ಲಿ ಅಪೊಸ್ತಲ ಯೋಹಾನನಲ್ಲಿ ಯಾರು ಪಾಪ ಮಾಡುತ್ತಾರೋ ಅವರು ಅಧರ್ಮ ಮಾಡುತ್ತಾರೆ ಎಂಬುದಲ್ಲಿ ಅಪೊಸ್ತಲ ಯೋಹಾನನಲ್ಲಿ ಹೇಳ್ತಾನೆ. ಪಾಪವು ಅಧರ್ಮ ಎಂದು ಪ್ರೇರೆ ಪಾಪ ಎಂದರೆ ಇಲ್ಲಿ ಯೋಹಾನನೇ ಅಧರ್ಮ ಅಂದರೆ ಪಾಪ ಎಂದರೆ ದೇವರು ಕೊಟ್ಟಪಟ್ಟ ಯಾವುದೇ ಆಜ್ಞೆಯನ್ನು ಒಬ್ಬರು ಮೀರಿ ನಡೆಯುತ್ತಾರೋ ಅಥವಾ ದೇವರ ಆಜ್ಞೆ ಅದುವೇ ಪಾಪ ಎಂಬುದಾಗಿ ಇಲ್ಲಿ ಯೋಹಾನನಲ್ಲಿ ಹೇಳುವನಾಗಿದ್ದಾನೆ. 5 ವಾಕ್ಯದಲ್ಲಿ ಪಾಪವನ್ನು ಹೋಗಲಾಡಿಸೋದಕ್ಕಾಗಿ ಕ್ರಿಸ್ತನು ಪ್ರತ್ಯಕ್ಷನಾದನೆ ಎಂಬುದು ನಿಮಗೆ ಗೊತ್ತಾಗಿದೆ. ನಾಳ್ತೇವೆ ಯೇಸು ಕ್ರಿಸ್ತನು 2023 ವರ್ಷದ ಮೊದಲು ಈ ಭೂಲಿಕೆ ಬಂದ ಉದ್ದೇಶ ಏನೆಂದರೆ ಪಾಪಗಳನ್ನು ಹೋಗಲಾಡಿಸೋದಂದ್ರೆ ಪಾಪದ ಬಂಧನದಲ್ಲಿರುವ ಜನರನ್ನು ಬಿಡುಗಡೆ ಮಾಡೋದಕ್ಕೆ, ಪಾಪದಿಂದ ಸಮೇಪಣೆ ಕೊಡೋದಕ್ಕೆ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದನು ಎಂಬುದಲ್ಲಿ ಇಲ್ಲಿ ನಾನು ನೋಡ್ತೇವೆ. ಮತ್ತು ನಾವು 6 ವಾಕ್ಯ ನೋಡ್ತೇವೆ, ಆತನಲ್ಲಿ ಪಾಪವಿಲ್ಲ. ಯೇಸು ಕ್ರಿಸ್ತನಲ್ಲಿ ಪಾಪ ಇಲ್ಲ. ಆತನ ನೆಲೆಗೊಂಡಿರುವನು ಪಾಪ ಮಾಡನು. ಪಾಪ ಮಾಡುವನು ಆತನನ್ನು ಕಂಡವನಲ್ಲ, ತಿಳಿದವನಲ್ಲ. ಹಾಗಾದರೆ ಈ ವಾಕ್ಯದ ಪ್ರಕಾರ ಬರೆ ಪಾಪವೆಂದರೆ ಏನು, ಪಾಪ ಮಾಡಿದರೆ ಏನು ಬರ್ತದೆ, ಮತ್ತು ಯೇಸು ಕ್ರಿಸ್ತನಲ್ಲಿ ಪಾಪವಿಲ್ಲ, ಆತನ ನೆಲೆಗೊಂಡು ಪಾಪವನ್ನು ಮಾಡನು, ಆ ಪಾಪ ಮಾಡೋ ಆತನ ಕಂಡವನಲ್ಲ, ತಿಳಿದವನಲ್ಲ ಎಂಬುದು ಈ ವಾಕ್ಯದ ಕೆಲವು ಗೂಢಾರ್ಥಗಳನ್ನು ಕ್ಲಿಯರಾಗಿ ನೋಡಿದ್ರೆ ನಾವು ಮೊದಲ ಸಂಗ ನೋಡ್ತೇವೆ. ಪಾಪ ಮಾಡುವವರಿಗೆ ಪಾಪ ಎಂದರೆ ದೇವರ ಯಾವುದೇ ಒಂದು ಆಜ್ಞೆ ಒಬ್ಬನು ಅವಿದನಾಗುತ್ತಾನೋ ಅಥವಾ ಮೀರಿ ನೋಡೋದು ಅದುವೇ ಪಾಪ ಎಂಬುದಲ್ಲಿ ಅತಿ ಸ್ಪಷ್ಟವಾಗಿ ಹೇಳ್ತದೆ ಪ್ರೇ. ಮತ್ತು ಇಲ್ಲದೆ ಪಾಪ ಮಾಡುವವರಿಗೆ ದೇವರ ನ್ಯಾಯ ತೀರ್ಪು ಬರ್ತದೆ ಪ್ರೇ. ನಾವು ನೋಡ್ತೇವೆ ಇಬ್ರಿಯವರಿಗೆ ಬರೆದ ಪತ್ರಿಕೆ 10 26-27 ವಾಕ್ಯ. ಇಬ್ರಿ ಚಾಪ್ಟರ್ 10:26-27. ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವೂ ಇರುವುದಿಲ್ಲ. ಅತ್ಯಂತ ಭಯದಿಂದ ಎದು ನೋಡತಕ್ಕ ನಾಯಿ ತೀರ್ಪು, ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣ ಅಗ್ನಿಯು ಇವೇ ನಮ್ಮ ಮುಂದೆ ಇರುವವು. ಇಲ್ಲಿ ಅಪ್ಪಸ್ದ ಪೌಲು ಅತಿ ಸ್ಪಷ್ಟ ಹೇಳ್ತಾರೆ, ದೇವರ ವಾಕ್ಯವನ್ನು ತಿಳಿದುಕೊಂಡು, ದೇವರ ವಾಕ್ಯ ನಿಮ್ಗೆ ಗೊತ್ತಾಗಿಕೊಂಡು ಬೇಕೆಂದು ನೀವು ಪಾಪ ಮಾಡುವುದಾದರೆ ದೇವರ ನಾಯಿ ತೀರ್ಪು, ದೇವರ ಶಿಕ್ಷೆ ಬರುತ್ತದೆ. ಹಾಗಾದರೆ ಯೇಸು ಕ್ರಿಸ್ತ ಬಂದ ಉದ್ದೇಶ ಆಗಿದೆ ಬರೇ ನಿಮಗೆ ಪಾಪದಿಂದ ಬಿಡಿಕೊಡೋದಕ್ಕೆ, ಪಾಪದಿಂದ ಜೀವನ ಹೊಂದುವುದಕ್ಕೆ, ಪಾಪದ ಬಂಧನ ಬಿಡಿಸಿದಾಗ ಯೇಸು ಕ್ರಿಸ್ತ ಬಂದಿದ್ದಾನೆ. ಅಂದರೆ ಯೇಸು ಕ್ರಿಸ್ತ ಯಾರ್ಯಾರನ್ನು ಯೇಸು ಕ್ರಿಸ್ತ ನಿಮ್ಮ ಕರ್ತನ ಒಡೆಯನೆಂದೇ ಅಂಗೀಕಾರ ಮಾಡಿದರು ಮತ್ತು ನೀರಿನಲ್ಲಿ ಮುಡಿದೀಶ್ ಅಂತಕೊಂಡಿದ್ದರು, ನೀವು ಪ್ರೇರೆ ಪಾಪವನ್ನು ಮಾಡೋದನ್ನು ಬಿಟ್ಟು ಬಿಡುವರಾಗಬೇಕು. ನೀವು ಗೊತ್ತಿದ್ದುಕೊಂಡು ಪುನಃ ಪುನಃ ಪಾಪ ಮಾಡಿದರೆ ಇಲ್ಲ ಅಪ್ಪದ ಪಾಪದೇ ಪಾಪ ಮಾಡುವ ಮೇಲೆ ದೇವರ ಕೋಪ ಬರ್ತದೆ, ದೇವರ ಶಿಕ್ಷೆ ಬರ್ತದೆ. ಅದಕ್ಕೆ ಶಿಕ್ಷೆ ನಿಮಗೆ ಬೇಡ, ಆ ದೇವರ ಕೋಪ ಬೇಡ, ದೇವರ ಆಶೀರ್ವಾದ ಬರಬೇಕು. ಅದೇ ಪ್ರೇರೆ ಈ ದಿನ ಪ್ರೇರೆ ನೀವು ಪಾಪವನ್ನು ಬಿಟ್ಟು ಬಿಡಬೇಕು ಮತ್ತು ದೇವರ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತಾರೆ ಮಾತ್ರವೇ ದೇವರು ಪರಲೋಕದ ಬಾಗಿಲು ತೆರೆದುಕೊಂಡು ಎಲ್ಲ ಧರ್ಮೋಪದೇಶ ಪುಸ್ತಕದಲ್ಲಿ 28 14 ವಾಕ್ಯದಲ್ಲಿ ಬರೆಯಲ್ಪಟ್ಟ ಎಲ್ಲ ಆಶೀರ್ವಾದಗಳನ್ನು ದೇವರು ನಿಮಗೆ ಕೊಡುವನು ಆಗಿದ್ದರೆ ಇನ್ನೊಂದು ವಾಕ್ಯ ನೋಡ್ತೇವೆ, ಪಾಪ ಮಾಡಿದರೆ ಏನಾಗ್ತದೆ ಎಂಬುದಾಗಿ ಮತ್ತೇನು ಬರೆಸುವಂತೆ 17-20 ವಾಕ್ಯ. ಇವತ್ತು ಅನೇಕರು ತಪ್ಪು ಅರ್ಥ ಮಾಡಿಕೊಳ್ಳುತ್ತೀರಿ. ಯೇಸು ಕ್ರಿಸ್ತ ಬಂದಿದ್ದ ನಂತರ ಯೇಸು ಅಂಗೀಕಾರ ಮಾಡಿದವರು ದಶಾಜ್ಞೆ ಕೈಗೊಂಡು ನಡೆಯಲಿಕ್ಕೆ ಇಲ್ಲ ಎಂಬುದು ಹಾಗೆ ಹೇಳಿದ. ಅಲ್ಲಿ ಯೇಸು ಕ್ರಿಸ್ತ ಏನು ಹೇಳ್ತಾನೆ ಅಂದರೆ ಮತ್ತೆ 5:18 ವಾಕ್ಯದಲ್ಲಿ ಮೋಶೆ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದನೆಂದು ನೆನೆಸಬೇಡಿರಿ. ತೆಗೆದು ಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸೋದಕ್ಕೆ ಬಂದಿದ್ದೇನೆ.
ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶ ಭೂಮಿ ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂತ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳಿದು ಹೋಗಲಾರದು. ಇಲ್ಲಿ ಯೇಸುಕ್ರಿಸ್ತ ಅತಿಪ್ರಸ್ತಾನೆ, ಯೇಸುಕ್ರಿಸ್ತ ಬಂದದ್ದು ಮೋಜೆ ಧರ್ಮಶಾಸ್ತ್ರವನ್ನು ಪ್ರವಾದಿ ವಸ್ತ್ರ ತೆಗೆದು ಹಾಕಲಿಕ್ಕೆ ಬರಲಿಲ್ಲ, ಅದು ನೆರವೇರಿಸಿದಕ್ಕೆ ಬಂದಿದ್ದಾನೆ ಎಂಬುದು ಯೇಸುಕ್ರಿಸ್ತ ಹೇಳ್ತಾನೆ. ಅಂದರೆ ಯೇಸುಕ್ರಿಸ್ತನು ಈ ಬುಡಕ್ಕೆ ಬಂದ ಸಮಯದಲ್ಲಿ ಆ ಧರ್ಮಶಾಸ್ತ್ರವಿರುವ ಯಜ್ಞ ಸಮರ್ಪಣೆ ಮತ್ತು ಶುದ್ಧೀಕರಣ ನಿಯಮ ರದ್ದು ಮಾಡಿ ಆತನ ಸರ್ಗ್ರಹಣ ಆತನ ಸರ್ಗ್ರಹವನ್ನು ಆ ಕಾಲ ಕ್ರೂಜೆಯಲ್ಲಿ ಅದನ್ನು ಕೊಟ್ಟ ನಿಮಿತ್ತಾಗಿ ಆ ಯಜ್ಞದಲ್ಲಿ ನಿಮ್ಮ ಪಾಪನ ಸಮಯ ಪಟ್ಟಿದ್ದೇವೆ ಮತ್ತು ಆತನ ರಕ್ತದಿಂದ ಶುದ್ಧೀಕರಣ ಪಟ್ಟಿದ್ದೀರಿ. ಆದರೆ ಈ ಆಜ್ಞೆಗಳನ್ನು ಆತ ರದ್ದು ಮಾಡಲ್ಲ, ಅದು ನೆರವೇರಿಸಿ ಬಂದಿದ್ದಾನೆ ಎಂಬುದಾಗಿ ಲೇಸ್ಕೃತ ಹೇಳ್ತಾನೆ. ಮತ್ತು ಹತ್ತೊಂಬತ್ತು ವಾಕ್ಯದಲ್ಲಿ ಈಗ ಹೇಳ್ತಾನೆ, ಆದ್ದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಆದರೂ ಒಂದನ್ನು ಮೀರಿ ಜನರಿಗೂ ಹಾಗೆ ಮೀರಿದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನು ಸೆನಿಸಿಕೊಳ್ಳುವನು. ಆದರೆ ತಾನೇ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವವನು ಪರಲೋಕದಲ್ಲಿ ದೊಡ್ಡವಳೆನಿಸಿಕೊಳ್ಳುವನು. ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಪರಿಚಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕರಾಜಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ. ಇಲ್ಲೇ ಯೇಸುಕ್ರಿಸ್ತನ ಆ ಪರಿಚಯಶಾಸ್ತ್ರಿಗಳು ಹೇಳ್ತಾನೆ, ನಿಮ್ಮ ನೀತಿ ಅಂದರೆ ಆ ಪರಿಚಯಶಾಸ್ತ್ರಿಗಳು ಕೆಲವೊಂದು ಆಜ್ಞೆ ಕೈಗೊಂಡು ನಡೀತಿದ್ರು, ಕೆಲವೊಂದು ಆಜ್ಞೆಗಳು ತಿರಸ್ಕಾರ ಮಾಡ್ತಾರೆ. ಅದಕ್ಕೆ ಯೇಸುಕ್ರಿಸ್ತನು ಹೇಳ್ತಾನೆ, ನಿಮ್ಮ ನೀತಿಯು ಪರಿಚಯಶಾಸ್ತ್ರ ನೀತಿಗಿಂತಲೂ ಹೆಚ್ಚಾಗಬೇಕೆಂದ ಅರ್ಥ ಯೇಸುಕ್ರಿಸ್ತನು ನಂಬುವುದು ಮಾತ್ರ ಅಲ್ಲ, ಯೇಸುಕ್ರಿಸ್ತನು ನಂಬಿಕೆಟ್ಟು ನೀರಿನಲ್ಲಿ ಮುಳುಗಿದ ತೆಗೆದುಕೊಂಡು ಆತನ ಆಜ್ಞೆಯನ್ನು ಕೈಕಂಡು ನಡೆಯುತ್ತಾರೆ, ನಿಮ್ಮ ನೀತಿಯು ಪರಿಸರ ನೀತಿಗಿಂತಲೂ ಜಾಸ್ತಿಯಾಗಿರ್ತದೆ. ಮತ್ತು ಆ ನೀತಿವಂತರಾಗಬೇಕು. ಅದಕ್ಕೆ ಪ್ರಕಟಣೆ ಗ್ರಂಥ 22ನೇ ಆದಿಯಲ್ಲಿ ಹನ್ನೊಂದನೇ ವಾಕ್ಯ ರೆವಲೇಷನ್ ಚಾಪ್ಟರ್ 22:11 ಈಗ ತಾನೆ ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರರು ಇನ್ನೂ ತನ್ನ ಪವಿತ್ರ ಮಾಡಿಕೊಳ್ಳಲಿ. ಹಾಗಾದರೆ ಯೇಸುಕ್ರಿಸ್ತನು ತನ್ನ ಶಿಷ್ಯರಿಗೆ ನಿಮ್ಮ ನೀತಿಯು ಶಾಸ್ತ್ರೀಯ ಪರಿಚಯಕ್ಕಿಂತಲೂ ನಿಮ್ಮ ನೀತಿಯು ದಿನಾಲು ಹೆಚ್ಚುತ್ತಾ ಬರಬೇಕು ನೀವು ಪರಲೋಕ ಹೋಗಬೇಕಾದರೆ. ಇಲ್ಲಿ ನಾವು ಯಾಕೆ ಬಂದಿರ್ತೇನೆ, ಹಾಗಾದರೆ ಈ ಸಭೆಯು ಈ ವಿಶ್ವಾಸಗಳು ಪಕ್ಷಪಾತ ಮಾಡಿ ನಿಮಿತ್ತವಾಗಿ ಅಪ್ಪಸ್ಲು ಯಾಕೆ ಬರುತ್ತೆ. 9ನೇ ವಾಕ್ಯದಲ್ಲಿ ನೀವು ಅಪರಾಧಿಗಳೆಂದು ಧರ್ಮಶಾಸ್ತ್ರ ನಿಮ್ಮ ತಿನ್ನುವಂತೆ ಧರ್ಮಶಾಸ್ತ್ರದ 10 ಆಜ್ಞೆಗಳನ್ನು ಯಾರು ಮೀರುತ್ತಾರೋ ಅಲ್ಲಿ ಅವ ಧರ್ಮಶಾಸ್ತ್ರ ಅವರಿಗೆ ಅಪರಾಧ ತೀರ್ಪು ಮಾಡ್ತೇನೆ ಎಂದರೆ ಇಲ್ಲಿ ಯಾಕೋ ಬೀಳ್ತಾನೆ. ಮತ್ತು 10ನೇ ವಾಕ್ಯ ನೋಡೋಣ, ಯಾಕೆಂದರೆ ಯಾವನಾದರೂ ಧರ್ಮಶಾಸ್ತ್ರವನ್ನು ಕೈಕೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೆ ಅವನು ಎಲ್ಲ ವಿಷಯಗಳಲ್ಲಿಯೂ ಅಪರಾಧಿ ಆಗ್ತಾನೆ. ಪ್ರತಿ ವಾಕ್ಯದಲ್ಲಿ ದೇವರು ಕೊಟ್ಟ ಆಜ್ಞೆಯನ್ನು ಅಲ್ಲಿ ಒಂದು ಆಜ್ಞೆ ಒಂದು ಅವಿದರಾದರೆ ನೀವು ದೇವರ ದೃಷ್ಟಿಯಲ್ಲಿ ಅಪರಾಧಿಗಳಾಗ್ತೀರಿ ಎಂಬುದರಲ್ಲಿ ಯಾಕೊಬ್ಬನಲ್ಲಿ ಹೇಳುತ್ತಾನೆ. ಅದಕ್ಕೆ 12ನೇ ವಾಕ್ಯ ಹೇಳ್ತದೆ, ವ್ಯಭಿಚಾರ ಮಾಡಬಾರದೆಂದು ಹೇಳಿದವನೇ ನರತ್ಯ ಮಾಡಬಾರದಂತಲೂ ಹೇಳಿದನು. ಆದ ಕಾರಣ ನೀನು ವ್ಯಭಿಚಾರ ಮಾಡದಿದ್ದರೂ ನರತ್ಯ ಮಾಡಿದರೆ ಧರ್ಮ ಪ್ರಮಾಣವನ್ನು ಮೀರಿದವನಾದಿ. ನೀವು ಬಿಡುಗಡೆಯುಂಟು ಮಾಡುವ ಧರ್ಮ ಪ್ರಮಾಣದ ಪ್ರಕಾರ ತೀರ್ಮಾನ ಹೊಂದತಕ್ಕವರೆಂದು ಮಾತನಾಡಿರಿ ನಡೆಯಿರಿ. ಇಲ್ಲಿ 12ನೇ ವಾಕ್ಯದಲ್ಲಿ ಯಾಕೊಬ್ಬರಿದೆ ನಿಮಗೆ ಪರಿಪೂರ್ಣ ಬಿಡುಗಡೆ ಬೇಕು. ಪ್ರತಿ ಅನೇಕ ದೇವರ ಮಕ್ಕಳು ಪ್ರೇರೆ ದೇವರಾಗ್ತಾರೆ. ಈ ಸಂದರ್ಭ ಅನೇಕರು ಪ್ರೇರೆ ಅನೇಕ ಕಷ್ಟದಿಂದಲ್ಲಿದ್ದೀರಿ, ಅನೇಕರು ಅನೇಕ ಶಾಪದ ಬಂಧನದಲ್ಲಿದ್ದೀರಿ, ಅನೇಕರು ಸಾಲದ ಬಂಧನದಲ್ಲಿ ತೋರಿಸಿ. ಇವತ್ತು ಈ ಸಾಲದ ಬಂಧನ ಎಲ್ಲ ಥರದ ಜನರೇಷನ್ ಅಂದರೆ ನಿಮ್ಮ 4 ತಲೆಮಾರುಗಳಿಂದ ಆ ಜನರೇಷನ್ ಶಾಪದಿಂದ ಎಲ್ಲ ಥರ ಕಷ್ಟ ಎಂಬ ಶಾಪದಿಂದ, ಕೆಲವರ ಕುಟುಂಬದಲ್ಲಿ ಅಪಘಾತದ ಶಾಪ ಇರ್ತದೆ ಪ್ರೇರೆ, ಕೆಲವರ ಕುಟುಂಬದಲ್ಲಿ ಅಕಾಲ ಮರಣ, ಈ ಎಲ್ಲ ಶಾಪದಿಂದ ನಿಮಗೆ ಬಿಡುಗಡೆ ಬೇಕಾ? ಇಲ್ಲಿ ದೇವರ ಆತ್ಮಹತ್ಯೆ ನೀವು ದೇವರ ಆಜ್ಞೆಯನ್ನು ಕೈಕೊಂಡು ನಡೆಯಬೇಕು, ದೇವರನ್ನು ಕೈಕೊಂಡು ನಡೆಯುವಾಗ ನಿಮಗೆ ಬಿಡುಗಡೆ ಬರ್ತದೆ. ಅದಕ್ಕೆ ಯೇಸುಕ್ರಿಸ್ತ ಸಹ ಹೇಳ್ತಾನೆ, 7:8 32ನೇ ವಾಕ್ಯದಲ್ಲಿ ನೀವು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ. ಎಷ್ಟು ದಿನ ವಾಕ್ಯ ತಿಳಿದುಕೊಳ್ತೀರೋ ಮತ್ತು ಎಷ್ಟು ದಿನ ವಾಕ್ಯವಿದೆ ಅಷ್ಟು ನಿಮಗೆ ಎಲ್ಲ ಶಾಪದಿಂದ ಎಲ್ಲ ಕಷ್ಟದಿಂದ ಎಲ್ಲ ವ್ಯಾಧಿಯಿಂದ ಎಲ್ಲ ಸಾಲಿನಿಂದ ಬಿಡುಗಡೆ ಬರ್ತದೆ. ಆದರೆ ದೇವರ ಆಜ್ಞೆಯನ್ನು ಕೈಕೊಂಡು ನಡೆದಿದ್ದರೆ ನಿಮ್ಮ ಕೆಲವೊಂದು ಏರಿಯಾದಲ್ಲಿ ಬಿಡುಗಡೆ ಬರುವುದಿಲ್ಲ. ಹಾಗಾದರೆ ಅದಕ್ಕೆ ಎನ್ನಡಬೇಕಂದರೆ ನೀವು ಬಿಡುಗಡೆ ಮಾಡುವ ಧರ್ಮ ಪ್ರಮಾಣದ ಪ್ರಕಾರ ತೀರ್ಮಾನವನ್ನು ಹೊಂದತಕ್ಕವರೆಂದು ಮಾತನಾಡಿರಿ ನಡೆಯಿರಿ. ಮತ್ತು 13ನೇ ವಾಕ್ಯದಲ್ಲಿ ಕರುಣೆ ತೋರಿಸದೇ ಇರುವವನಿಗೆ ನ್ಯಾಯ ತೀರ್ಮಾನದಲ್ಲಿ ಕರುಣೆಯು ತೋರಿಸಲ್ಪಡುವುದಿಲ್ಲ, ಕರುಣೆಯು ನ್ಯಾಯ ತೀರ್ಮಾನವನ್ನು ಗೆದ್ದು ಇಗ್ಗುತ್ತದೆ. ಇದು ಅರ್ಥವಾದ ಮೇಲೆ ಯಾಕೋಬ್ಬನು ಹೇಳ್ತಾನೆ ಆ ಸಭೆಯವರಿಗೆ, ಆ ಸಭೆಯು ಆ ಒಂದು ಸಹೋದರನ ಮೇಲೆ ಕರುಣೆ ತೋರಿಸಿದರೆ ಅವರ ಮೇಲೆ ನ್ಯಾಯ ತೀರ್ಪು ಅದು ಶಿಕ್ಷೆ ಬರುತ್ತಿಲ್ಲ. ಅದು ಇವರು ಏನು ಮಾಡಿದ್ರೆ ಅವರು ಶ್ರೀಮಂತರಿಗೆ ಒಂದು ಸ್ಥಾನ ಬಡವರಿಗೆ ಒಂದು ಸ್ಥಾನ ಆದರೆ ಪಕ್ಷಪಾತ ಮಾಡಿ ನಿಮಿತ್ತಾಗಿ ಇಲ್ಲಿ ಯಾಕೋಬ್ಬನು ಹೇಳ್ತಾನೆ ದೇವರ ನ್ಯಾಯ ತೀರ್ಪು ನಿಮಗೆ ಬಂತು. ಹಾಗಾದರೆ ಪ್ರೆಸಿಡೆಂಟ್ ಪಡೆ ದೇವರ ನ್ಯಾಯ ತೀರ್ಪು ಅಂದರೆ ದೇವರ ಶಿಕ್ಷೆ ಯೇಸುಕ್ರಿಸ್ತನ ನೀವು ನಂಬಿಕೆ ಇಟ್ಟಿದ್ದೀರಿ ನೀರಿನ ಮುಳುಗಿದ ಅಂತ ಅವರು
ದೇವರು ನಿತ್ಯ ನರಕದ ಬೆಂಕಿಗೆ ನಿಮ್ಮನ್ನು ಹಾಕುವುದಿಲ್ಲ. ಅದಕ್ಕೋಸ್ಕರ ದೇವರು ನಿಮಗೆ ಪಾಪ ಪಶ್ಚಾತ್ತಾಪ ಪಡೋದಕ್ಕೋಸ್ಕರ ದೇವರ ಶಿಕ್ಷೆಗಳು ಬರ್ತದೆ. ಆ ಶಿಕ್ಷೆಗಳು ಬರುವಾಗ ನೀವು ಪಾಪ ಪಶ್ಚಾತ್ತಾಪಟ್ಟರೆ ಶಿಕ್ಷೆಯಿಂದ ಕಷ್ಟ ಬಿಡಿ ಆಗುತ್ತೆ. ಬರೇ ಇವತ್ತು ಯಾಕೆ ಬರೇ ಅನೇಕರು ಬರೇ ನೀವು ಕ್ವೆಶನ್ ಹಾಕಿದ್ದೀರಿ, ಪ್ರಶ್ನೆ ಹಾಕಿದ್ದೀರಿ, ಯಾಕೆ ನನಗೆ ಈ ಕಷ್ಟ ಬಂತು? ನಾನು ಇಷ್ಟು ನಾವು ದೇವರನ್ನು ಪ್ರೀತಿ ಮಾಡ್ತೇನೆ, ಇಷ್ಟು ಪ್ರಾರ್ಥನೆ ಮಾಡ್ತೇನೆ, ತಪ್ಪದೇ ಆದ್ಯತೆ ಸಭೆ ಹೋಗ್ತೇನೆ, ತಪ್ಪದೇ ನಾನು ದಸಮಾಂಶ ಕಾಣ, ಅದು ಯಾಕೆ ಈ ಕಷ್ಟ ಬಿಡೀಡ್ ಆಗೋದಿಲ್ಲ? ಪ್ರೇ, ಇನ್ನು ನಿಮ್ಮ ಜೀವಿತ ಪರೀಕ್ಷೆ ಮಾಡಬೇಕು. ದೇವರ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು. ಯಾವುದೊಂದು ಆಜ್ಞೆ ನೀವು ಕೈಕೊಂಡು ನಡೆಯದೇ ಇರುವುದಾದರೆ ಅದು ನಡೆಯುವ ತನಕ ನಿಮಗೆ ಆ ಕಷ್ಟ ಆ ಶಾಪದ ಬಿಡುಗಡೆ ಬರುವುದಿಲ್ಲ. ಅದಕ್ಕೆ ಪ್ರೇ ಯೊಂದನೇ ಯೋಹಾನನ ಪತ್ರಿಕೆ 3:22 22ನೇ ವಾಕ್ಯ, ಫಸ್ಟ್ ಜಾನ್ ಚಾಪ್ಟರ್ 3:22 ಅಲ್ಲಿ ಯೋಹಾನ ಹೇಳ್ತಾನೆ, ಮತ್ತು ನಾವು ಆತನ ಆಜ್ಞೆಯನ್ನು ಕೈಕೊಂಡು ನಡೆದು ಆತನ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವುದಾದರೆ ಏನು ಬೇಡಿಕೊಂಡರೂ ಆತನಿಂದ ಹೊಂದುತ್ತೇವೆ. ಇವತ್ತು ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರಬೇಕಾ? ಎಲ್ಲ ಕಷ್ಟದಿಂದ ಬಿಡಲಾಗಬೇಕಾ? ದೇವರ ಪ್ರತಿಯೊಂದು ಆಜ್ಞೆಯನ್ನು ಕೈಕೊಂಡು ನಡೆಯಬೇಕು. ಬರೇ ಅದಕ್ಕೆ ಇನ್ನು ಹುಡುಕಿ ಇವತ್ತು ನಿಮ್ಮ ಜೀವಿತದಲ್ಲಿ ಏನು ಕಷ್ಟದಿಂದ ಬಿಡಲಾಗಿಲ್ಲ ಇರುವುದಾದರೆ, ಇವತ್ತು ಅನೇಕ ರೂಪದ ಪ್ರಾರ್ಥನೆ ಮಾಡಿ ಪ್ರಾರ್ಥನೆ ಉತ್ತರವು ಸಿಗಲಿಲ್ಲವಾದರೆ ಈ ದಿನ ದೇವರ ಆತ್ಮಾರ್ಥನೆ ನಿಮ್ಮ ಜೀವಿತವನ್ನು ಬರೇ ದೇವರ ವಾಕ್ಯದ ಮುಖದ ಪರೀಕ್ಷಿಸಿರಿ. ಪ್ರತಿದಿನ ಹೊಸ ಅಡುಬಡಿಕೆ ಓದಿ. ಹೊಸ ಅಡುಗಲಿ ಯೇಸು ಕ್ರಿಸ್ತನು ಅಲ್ಲಿ ಹುಡುಗಿ ಎಲ್ಲ ಆಜ್ಞೆಗಳನ್ನು ಹೊಸ ಅಡುಗೆ ಯೇಸು ಕ್ರಿಸ್ತ ಪುನರ್ವರ್ತನೆ ಮಾಡಿದ್ದಾನೆ. ಮತ್ತೆ ಇನ್ನೊಬ್ಬರು ಸುವಾರ್ತೆಯಿಂದ ಪ್ರಕಟಣೆ ಅನೇಕ ಆಜ್ಞೆಗಳು, ಎಲ್ಲ ವಾಕ್ಯ ಓದಿರಿ, ಆ ಆಜ್ಞೆಗಳಲ್ಲಿ ನಿಮ್ಮ ಜೀವಿತ ಪರೀಕ್ಷಿಸಿರಿ, ಆ ಆಜ್ಞೆ ಕೈಕೊಂಡು ನಡೆಯಿರಿ. ಎಷ್ಟು ದರ ವಾಕ್ಯಕ್ಕೆ ವಿಧಿರಾಗುತ್ತಿರೋ ಮತ್ತು ದೇವರಿಗೆ ಮೆಚ್ಚುಗೆದ ಕಾರ್ಯಗಳನ್ನು ಮಾಡುತ್ತಿರೋ ಎಲ್ಲ ನಿಮ್ಮ ಪ್ರಾರ್ಥನೆ ಉತ್ತರ ಕೊಡ್ತಾನೆ, ಎಲ್ಲ ಕಷ್ಟದಿಂದ ಬಿಡುಗಡೆ ಕೊಡ್ತಾನೆ. ಆದರೆ ಯಾವುದೇ ಆಜ್ಞೆ ನಿಮಗೆ ಆಗುವುದಿಲ್ಲ ಎಂದು ನೀವು ಅದನ್ನು ಅಸಡೆ ಮಾಡಿದರೆ ಆ ಒಂದು ಏರಿಯಾದಲ್ಲಿ ಯಾವ ಅಂದರೆ ದೇವರ ಪ್ರತಿಯೊಂದು ಆಜ್ಞೆಗೆ ಒಂದೊಂದು ಆಶೀರ್ವಾದ ಉಂಟು. ಬರೇ ಆ ಯಾವ ಆಜ್ಞೆ ನೆತ್ತಿದ್ರೆ ಆ ಆಶೀರ್ವಾದ ನಿಮಗೆ ತಡೆಹಿಡಲ್ಪಡ್ತದೆ. ಅದಕ್ಕೆ ದೇವರ ಆತ್ಮದ ನಿಮ್ಮ ಆಶೀರ್ವಾದ ಎಲ್ಲ ರೀತಿಯಲ್ಲಿ ನಿಮಗೆ ಆಶೀರ್ವಾದ ಬರಬೇಕಾ? ಎಲ್ಲ ರೀತಿ ಬಿಡಿದರೆ ಪ್ರತಿಯೊಂದು ಆಜ್ಞೆಗಳು ಇದನ್ನು ನೀವು ಸ್ವೀಕಾರ ಮಾಡಿರಿ, ವಿಧೇಯನಾಗಿರಿ, ಆಶೀರ್ವಾದ ಬಿಡುಗಡೆ ನಿಮಗೆ ದೇವರು ಕೊಡುವನಾಗಿದ್ದಾನೆ. ಗಲಾತ್ಯ ದೇವರ ಪತ್ರಿಕೆ 5:24 24:26 ವಾಕ್ಯ, ಗಲಾತ್ಯ 5:24-26, ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಭಿಲಾಷೆ ಸ್ವೇಚ್ಛಾಭಿಲಾಷೆ ಸಹಿತ ಸಿಲುಬಿಗೆ ಹಾಕಿದವರು. ಪ್ರೇರೆ ಅದರ್ಥ ಯಾರು ಎಷ್ಟು ನಂಬಿಕೆ ಇಟ್ಟಿರ್ತಾರೋ ನೀರು ಮುಳುಗಿದ್ರೆ ಅವರು ಪ್ರತಿದಿನ ಪ್ರೇರೇ ನಿಮ್ಮ ಶರೀರದ ಪ್ರತಿಯೊಂದು ಸ್ವಭಾವಗಳನ್ನು ದೇವರ ವಾಕ್ಯದ ಮುಖಾಂತರ ತಿರಸ್ಕಾರ ಮಾಡುವುದು, ಹಾಗೆ ಮಾಡುವುದು ಅದುವೇ ನಿಮ್ಮ ಶರೀರ ಸ್ವಭಾವವನ್ನು ಸಿಲುಬಿಗೆ ಹಾಕಲ್ಪಡುವುದಿದೆ ಅರ್ಥವಾಗಿದೆ ಪ್ರೇರೆ. ಮತ್ತು 20 ವಾಕ್ಯದಲ್ಲಿ ನಾವು ಆತ್ಮದ ಜೀವಿಸ್ತಾರಿಗೆ ಆತ್ಮನ ಅನುಸರಣೆ ನಡೆಯೋಣ. ಪ್ರೇರೆ ಯಾವಾಗ ನಿಮ್ಮ ಶರೀರದ ಸ್ವಭಾವಗಳನ್ನು ಪ್ರೇರೆ ನೀವು ಅದನ್ನು ತಿರಸ್ಕಾರ ಮಾಡ್ತೀರಿ, ಅದು ಹಗೆ ಮಾಡ್ತೀರಿ, ಅದಕ್ಕೆ ಸಾಯುತ್ತೀರಿ, ಅದು ಅರ್ಥ ನೀವು ಅದನ್ನು ಯೇಸು ಕ್ರಿಸ್ತನೊಟ್ಟಿಗೆ ಸಿಲುಬೆ ಹಾಕುತ್ತೆ. ಆವಾಗ ನಿಮ್ಮ ಆತ್ಮದಲ್ಲಿ ಯಾವಾಗಲೂ ಜೀವವು ತುಂಬಲ್ಪಡ್ತದೆ, ಪವಿತ್ರದಲ್ಲಿ ತುಂಬಲ್ಪಡುತ್ತೀರಿ, ಮತ್ತು ಪವಿತ್ರಾತ್ಮವನ್ನು ಅನುಸರಿಸಲಿಕ್ಕೆ ನಿಮಗೆ ಅತಿ ಸುಲಭವಾಗುತ್ತದೆ. ಪವಿತ್ರ ಒಬ್ಬ ವ್ಯಕ್ತಿಯಾಗಿದ್ದಾನೆ, ಯೇಸು ನಂಬಿಕೆ ಇಡುವಾಗ ದೇವರು ತನ್ನ ಪವಿತ್ರ ಒಳಗೆ ವಾಸ ಮಾಡಲಿಕ್ಕೆ ಅವತ್ತು ಬಂದಿದ್ದಾನೆ. ಆ ಪವಿತ್ರಾತ್ಮ ನಿಮಗೆ ಪ್ರೇರೆ ಸತ್ಯದ ಮಾರ್ಗಕ್ಕೆ ವಿಧ್ಯದ ಮಾರ್ಗ ನಡೆಸುತ್ತಾನೆ. ಆದರೆ ಆ ಪವಿತ್ರಾತ್ಮನು ಪ್ರೇರೆ ನಿಮಗೆ ಸತ್ಯ ಮಾರ್ಗ ನಡೆಸಬೇಕಾದರೆ ಪ್ರೇರೆ ನಿಮ್ಮ ಶರೀರದ ಸ್ವಭಾವವನ್ನು ಪ್ರತಿದಿನವೂ ತೆರ ವಾಕ್ಯದ ಮುಖಾಂತರ ಅದನ್ನು ಗುರುತಿಸಿಕೊಂಡು ಅದನ್ನು ಹಾಗೆ ಮಾಡಬೇಕು, ಅದನ್ನು ತಿರಸ್ಕಾರ ಮಾಡಬೇಕು. ಅದಕ್ಕೆ ನಿಮ್ಮ ಮನಸ್ಸು ಕೊಡಬಾರ್ದು, ಅದಕ್ಕೆ ಬದಲಾಗಿ ದೇವರ ವಾಕ್ಯನ ಓದಿ ದೇವರ ವಾಕ್ಯ ವಿಧೇಯರಾಗಬೇಕು. ಎಷ್ಟು ದೇವರ ವಾಕ್ಯ ವಿಧೇಯರಾಗ ಅಷ್ಟು ದೇವರ ಆತ್ಮನು ಪ್ರೇರೆ ನಿಮ್ಮ ಆತ್ಮ ಜೀವ ತುಂಬಲ್ಪಡುತ್ತೆ, ಮತ್ತು ಆತನಿಗೆ ವಿಧೇಯರಾಗಿ ಸಕ್ತರಾಗ್ತೀರಿ. ಮತ್ತು 20 ವಾಕ್ಯ ಇದ್ದರೆ ಆಗ ನಿಮ್ಮಲ್ಲಿ ಅಹಂಕಾರ ಬರುತ್ತೆ, ನಾನೇ ನೀತ ಅಂತ ನಾನು ಅಹಂಕಾರ ಬರೀ ಯಾವಾಗಲೂ ನಿಮ್ಮ ಆತ್ಮದಲ್ಲಿ ಚಿಕ್ಕ ಮಗುವಿನಂತೆ ದೇವರ ಪ್ರತಿ ವಾಕ್ಯ ವಿಧೇಯರಾಗುವಂಥ ವಿಧೇಯ ತೆರದಿಯ ದೀನ ತೆರದಿರುತ್ತೆ, ಅಹಂಕಾರ ನಿಮ್ಮಲ್ಲಿ ಇರುವುದಿಲ್ಲ. ಬರೇ ನಾನು ಅಷ್ಟೇ ಒಬ್ಬರೊಬ್ಬರನ್ನು ಕೆಣಕೋದೆ, ಯಾರ ಬಗ್ಗೆ ತೀರ್ಪು ಮಾಡಿದೆ, ಯಾರ ಬಗ್ಗೆ ನಿಂದಿಸಿದ ಕೆಣಕುವುದಿಲ್ಲ, ಮತ್ತು ಒಬ್ಬರೊಬ್ಬರ ಮೇಲೆ ಮಸ್ತ್ರವಿಲ್ಲದೆ ಪವಿತ್ರಾತ್ಮನ ಅನುಸರಣೆ ನಡೆಯುತ್ತೀರಿ. ಬರೇ ಮತ್ತು ಆವಾಗ ನಿಮಗೆ ಪವಿತ್ರಾತ್ಮನ ನೆಲಗೊಂಡು ನಿಮಿತ್ತಾಗಿ ಪವಿತ್ರಾತ್ಮನಲ್ಲಿ ಐಕ್ಯ ಉಳ್ಳವರ ನಿಮಿತ್ತವಾಗಿ ಕ್ರಿಸ್ತ ಕ್ರಿಸ್ತನ ನೆಲಗೊಳ್ಳದೆ ಅದರ ವಾಕ್ಯ ವಿಧಾನದ ನಿಮಿತ್ತಿಗೆ ದೇವರ ವಾಕ್ಯ ನಿಮಗೆ ಪಾಪ ಮಾಡಲಿಕ್ಕೆ ಅಡ್ಡಿ ಮಾಡುತ್ತದೆ. ಆಗ ನೀವು ಪಾಪ ಮಾಡದೆ ಜೀವನ ಸಾಧ್ಯವಾಗ್ತದೆ ಎಂಬುದಲ್ಲಿ ಯೋನನು ಅಲ್ಲಿ ಹೇಳುವನಾಗಿದ್ದಾನೆ. ಏನದು ಅದಕ್ಕೆ ದೃಷ್ಟಾಂತ ನೋಡೋಪ್ರೆ 1 ಯೋಹಾನನ ಪತ್ರಿಕೆ 3:5 9 ಮತ್ತು 24 ಫಸ್ಟ್ ಜಾನ್ ಚಾಪ್ಟರ್ 3
9:24 ದೇವರಿಂದ ಹುಟ್ಟಿದವನು ಪಾಪ ಮಾಡನು, ದೇವರ ಜೀವ ಅವನಲ್ಲಿ ನೆಲೆಗೊಂಡಿದೆ. ಅವನು ದೇವರು ಹುಟ್ಟಿದ ಕಾರಣ ಪಾಪ ಮಾಡನಾಗಿರಲಾರನು. ಇವನು ಹೇಳ್ತಾನೆ ದೇವರು ಹುಟ್ಟಿದವನು ಪಾಪ ಮಾಡನು, ಯಾಕೆಂದರೆ ದೇವರ ಜೀವ ಪ್ರೇ, ದೇವರ ಜೀವ ಅಂದರೆ ದೇವರ ವಾಕ್ಯ ಪ್ರೇ. ನೀವತ್ತು ಪಾಪ ಮಾಡದೆ ಜೀವನ ಮಾಡಲಿಕ್ಕೆ ಮಾಡಬೇಕು, ಅದರ ಸೀಕ್ರೆಟ್ ಆಗಿದೆ. ಮೊದಲು ಪ್ರಾರ್ಥನೆ ಮಾಡಬೇಕು, ಹಾಗೆ ದೇವರ ವಾಕ್ಯವನ್ನು ದಿನಾಲು ತಪ್ಪದೆ ಪ್ರೇರೆ ಓದುವವರ ಅಲ್ಲಿಡಬೇಕು. ಆಗ ಹೊಸ ಮಡಿಕೆ ಓದುವವರ ಅಟ್ಲೀಸ್ಟ್ ಕಡಿಮೆ ಅಂದರೆ ಒಂದು 10 ಚಾಪ್ಟರ್ ಆದರೂ ಓದುವ ಒಂದು ಅಭ್ಯಾಸ ಮಾಡಿಕೊಳ್ಳಿ. ಎಷ್ಟು ದೇವರು ಓದಿದ್ರು ಆ ವಾಕ್ಯ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕು. ಆ ವಾಕ್ಯದಲ್ಲಿ ಜೀವ ಉಂಟು, ಆ ಜೀವದ ವಾಕ್ಯ ನಿಮ್ಮ ಆತ್ಮ ನೆಲೆಗೊಂಡರೆ ಮಾತ್ರವೇ ನಿಮಗೆ ಪಾಪ ಮಾಡಲಿಕ್ಕೆ ಅದು ಬಿಡುವುದಿಲ್ಲ. ಅದಕ್ಕೆ ಅವನು ದೇವರು ಹುಟ್ಟಿದ ಕಾರಣ ಪಾಪ ಮಾಡೋನಾಗಲ್ಲ ಅಂದರೆ ದೇವರ ಜೀವ ದೇವರ ವಾಕ್ಯ ನಿಮ್ಮಲ್ಲಿ, ಆ ವಾಕ್ಯ ನಿಮಗೆ ಪಾಪ ಮಾಡಲಿಕ್ಕೆ ಅದು ಬಿಡುವುದಿಲ್ಲ. ಪಾಪ ಮಾಡುವಾಗ ಅದು ನಿಮಗೆ ಸಿಗ್ನಲ್ ಕೊಡ್ದು ಹಚ್ಚಿರ್ತದೆ, ಮತ್ತು ನೀವು ಆ ವಾಕ್ಯ ವಿದಾರಕ್ಕಿರ್ತೀರಿ ಪಾಪನ ಹಾಗೆ ಮಾಡಿ. ಒಂದು ವೇಳೆ ನಿಮ್ಮಲ್ಲಿ ವಾಕ್ಯವೂ ಇಲ್ಲವು, ಪ್ರಾರ್ಥನೆ ಮೊದಲು ಪ್ರಾರ್ಥನೆ ಮಾಡಬೇಕು. ಎರಡನೇ ವಾಕ್ಯ ಈ ಪ್ರಾರ್ಥನೆ ಮತ್ತು ಕೆಲವು ತುಂಬ ಪ್ರಾರ್ಥನೆ ಮಾಡಿದ ವಾಕ್ಯ ಪ್ರಾರ್ಥನೆ ಮತ್ತು ವಾಕ್ಯ ಜೊತೆ ಜೊತೆಯಾಗಿ ಹೋಗಬೇಕಾದ್ರೆ ನೀವು ಎಷ್ಟು ಗಂಟೆ ಬೇಕಾದ ಪ್ರಾರ್ಥನೆ ಮಾಡಿರಿ, ಅದೇ ಕಡಿಮೆ ಒಂದು 10 ಚಾಪ್ಟರ್ ಓದು ಅಭ್ಯಾಸ ಅಂದರೆ ಜಾಸ್ತಿ ಅಂದರೆ ಆಗ ಏನಾಗ್ತದೆ ಬ್ರೆ, ಆ ವಾಕ್ಯ ಮತ್ತು ಪ್ರಾರ್ಥನೆ ಎರಡು ಒಟ್ಟಾಗಿ ಇರುವಾಗ ಬ್ರೆ ನಿಮಗೆ ಪಾಪ ಮಾಡಲಿಕ್ಕೆ ಆ ವಾಕ್ಯ ಅಡ್ಡಿ ಮಾಡ್ತದೆ. ಒಂದಿನ ಬರೀ ಪ್ರಾರ್ಥನೆ ಮಾಡಿ ವಾಕ್ಯ ಓದಿದ್ದರೆ ನಿಮಗೆ ಆ ಪಾಪ ಅದರಲ್ಲಿ ಬೀಳಿದರೆ ಪಾಪ ಬೀಳದಂತೆ ತಡೆಯುವುದು ದೇವರ ಜೀವ ದೇವರ ವಾಕ್ಯ ಆಗಿದೆ. ಅದಕ್ಕೆ ದೇವರ ವಾಕ್ಯ ಎಂಬ ಜೀವ ಯಾರುಂಟು ಅವರು ಪಾಪ ಮಾಡಿ ಜೀವನ ಮಾಡಲಿಕ್ಕೆ ಸಾಧ್ಯ ಉಂಟು ಎಂಬುದಲ್ಲಿ ಯೋನಲ್ಲಿ ಹೇಳ್ತಾನೆ. ಮತ್ತು ಅದೇ 24 ವಾಕ್ಯ ನಾವು ಓದ್ತೇವೆ, ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವನು ಆತನಲ್ಲಿ ನೆಲೆಗೊಂಡಿರ್ತಾನೆ, ಆತನು ಇವನಲ್ಲಿ ನೆಲೆಗೊಂಡಿರ್ತಾನೆ. ಇಲ್ಲಿ ಇವನು ಹೇಳ್ತಾನೆ ನೀವು ದೇವರ ಪ್ರತಿ ಆಜ್ಞೆಯನ್ನು ಕೈಕೊಂಡು ನಡೆಯುವುದರೆ ನೀವು ದೇವರಲ್ಲಿ ಅಂದರೆ ಯೇಸುಕೃಷ್ಣ ನೆಲೆಗೊಂಡು ಯೇಸುಕೃಷ್ಣ ನಿಮ್ಮ ಒಳಗೆ ನೆಲೆಗೊಳ್ಳುತ್ತಾನೆ. ಹೇಗೆಂದರೆ ನಮ್ಮಲ್ಲಿ ನೆಲೆಗೊಂಡಿದ್ದಾನೆಂದು ಆತನು ನಮಗೆ ಅನುಗ್ರಹಿಸ ಆತ್ಮನಿಂದಲೇ ಬಳ್ಳೆಯು ಪ್ರದಾರ್ಥವಾದ. ನೀವು ಎಷ್ಟು ದೇವರ ಆಜ್ಞೆಗೆ ನೀವು ವಿಧ ಅಷ್ಟು ನಿಮಗೆ ಗೊತ್ತಾಗ್ತದೆ ಯೇಸು ಕ್ರಿಸ್ತನ ಆ ಪ್ರಸನ್ನತೆ. ಯೇಸು ಕ್ರಿಸ್ತನ ನಿಮ್ಮ ಒಳಗೆ ಇದ್ದಾನೆಂಬ ನಿಮ್ಮ ಆತ್ಮ ಸಾಕ್ಷಿ ಕೊಡುತ್ತದೆ. ನಿಮ್ಮ ಒಳಗೆ ಯಾವಾಗಲೂ ಪವಿತ್ರತನ ಒಂದು ಅಭಿಷೇಕದ ಅರಿವು ನಿಮಗೆ ಉಂಟಾಗುತ್ತದೆ. ಯಾವಾಗ ನಿಮಗೆ ಈ ಅರಿವು ಓ ನನ್ನ ಒಳಗೆ ಪವಿತ್ರ ಇದ್ದಾನೆಂಬ ಅರಿವು ನಿಮಗೆ ಉಂಟಾಗುತ್ತದೆ, ಯಾವಾಗ ಅಂದರೆ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ ನೀವು ಯೇಸು ಕ್ರಿಸ್ತನ ನೆಲೆಗೊಳ್ಳುತ್ತೀರಿ, ಮತ್ತು ಆಗ ಯೇಸು ಕ್ರಿಸ್ತ ನಿಮ್ಮ ಒಳಗೆ ನೆಲೆಗೊಳ್ಳುತ್ತಾನೆ ಎಂಬ ಅರಿವು ಬರ್ತದೆ. ಯಾಕೆ ದೇವರ ಆತ್ಮನು ನಿಮ್ಮ ಆತ್ಮಕ್ಕೆ ಸಾಕ್ಷಿ ಕೊಡುತ್ತಾನೆ. ಒಂದು ವೇಳೆ ಪ್ರೇನು ಯೇಸುಕೃಷ್ಣ ಪ್ರೀತಿ ಮಾಡ್ತೇವೆ ಎಂದು ಬರೀ ಬಾಯಿಲಿ ಪ್ರೀತಿ ಮಾಡಿಕೊಂಡು ಆಜ್ಞೆಗೆ ಅವಿದ್ರ ಹೋಗಿದರೆ ನಿಮ್ಮ ಆತ್ಮದಲ್ಲಿ ಅಪರಾಧಿ ಒಂದು ಮನಸ್ಸಾಕ್ಷಿ ಪ್ರೇರೆ ಅಪರಾಧಿ ಅಪರಾಧ ಮನಸ್ಸಾಕ್ಷಿ ನಿಮಗೆ ಯಾವಾಗಲೂ ಪೀಡಿಸುತ್ತಾ ಇರುತ್ತದೆ. ನಿಮಗೆ ದೇವರ ಆತ್ಮನ ಪ್ರಸನ್ನತೆ ದೇವರ ಆತ್ಮನ ಇದ್ದೇನೆಂಬ ನಿಮ್ಮ ಆತ್ಮ ಸಾಕ್ಷಿ ಕೊಡುವುದಿಲ್ಲ. ಅದಕ್ಕೋಸ್ಕರ ಪ್ರೇ ಇವತ್ತು ದೇವರ ಆತ್ಮನು ನಿಲ್ಲಿ ನೀವು ತುಂಬಲ್ಪಡಬೇಕಾದರೆ ದೇವರ ಆತ್ಮನ ಆ ಒಂದು ಅಭಿಷೇಕದ ಅನುಭವ ನಮಗೆ ಆಗಬೇಕಾದರೆ ನೀವು ಪ್ರೇ ದೇವರ ಆಜ್ಞೆಗಳನ್ನು ಕೈಗೊಂಡು ಅದಕ್ಕೆ ಯೇಸು ಕ್ರಿಸ್ತನ ಪ್ರೇರೆ ಯೋಹಾನನ ಸುವಾರ್ತೆ 24:23 ಅಥವಾ ಈಗತ್ತೇನೆ ನೀವು ನನ್ನನ್ನು ಪ್ರೀತಿಸಿದರೆ ನನ್ನ ಆಜ್ಞೆಗೆ ಕೊಂಡಿಡಿಯುವುದಾದರೆ ನಾವಿಬ್ಬರೇ ತಂದೆ ಮಗ ಪವಿತ್ರ ನಾವು ತ್ರೈಕ ದೇವರು ನಿಮ್ಮ ಒಳಗೆ ಬಂದು ವಾಸ ಮಾಡುತ್ತೇವೆ ಬಿಡಾರ ಮಾಡುತ್ತೇವೆ ಎಂದು ಯೋಹಾನನ ಸುವಾರ್ತೆ 24:23 ಅತಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಇನ್ನೊಂದು ದೃಷ್ಟಾಂತ ಕೊಡ್ತಾರೆ ನೀವು ಪಾಪ ಮಾಡದೆ ಜೀವನ ಮಾಡಲಿಕ್ಕೆ ಸಾಧ್ಯ ಉಂಟು ಎಂಬುದಾಗಿ ಕೀರ್ತನೆ 119 ಕೀರ್ತನೆಯಲ್ಲಿ 9 ಮತ್ತು 11 ವಾಕ್ಯ Psalm 119:9-11. ಯವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳುವುದು ಯಾವುದರಿಂದ ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಇಲ್ಲಿ ದಾವಿದಂತೆ ಒಬ್ಬ ಯವನಸ್ಥರು ಪ್ರೇರಿ ಯವನ ಪ್ರಾಯದಲ್ಲಿ ಪರಿಸರ ಜೀವನ ಅತಿ ಕಷ್ಟಕರ. ಆದರೆ ದಾವಿದಂತೆ ಒಬ್ಬ ಯವನಸ್ಥನು ಪ್ರಾಯದಲ್ಲಿ ಪರಿಸರ ಜೀವನ ಸಾಧ್ಯ ಉಂಟು ಯಾವಾಗ ದೇವರ ಆಜ್ಞೆಗಳನ್ನು ಯಾರು ಕೈಗೊಂಡು ನಡೆಯುತ್ತಾರೋ ಅವರು ತಮ್ಮ ಯವನ ಪ್ರಾಯದಲ್ಲಿ ಸಹ ಪರಿಸರ ಜೀವನ ಮಾಡಲು ಸಾಧ್ಯ ಉಂಟು ಎಂಬುದಲ್ಲಿ ದಾವಿದನ ಅನುಭವ ಹೇಳ್ತಾನೆ. ಅನುದಿನ ವಾಕ್ಯ ನೋಡ್ತೇವೆ ನಿನಗೆ ವಿರುದ್ಧವಾಗಿ ಪಾಪ ಮಾಡಿದಂತೆ ನಿನ್ನ ನುಡಿಗಳನ್ನು ನನ್ನಲ್ಲಿಟ್ಟುಕೊಂಡಿದ್ದೇನೆ. ಹಾಗಾದ ಪ್ರೇ ದಾವಿದನು ತನ್ನ ಅನುಭವ ಇರ್ತಾನೆ ಆತನೇ ನಿನಗೆ ವಿರುದ್ಧ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದಂತೆ ದೇವರ ವಾಕ್ಯಗಳನ್ನು ದೇವರ ಆಜ್ಞೆಗಳನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳೋ ಅಭ್ಯಾಸ ಮಾಡಿಕೊಳ್ಳುವುದಾದರೆ ಈ ದೇವರ ವಾಕ್ಯವು ಪ್ರೇ ಇದು ಜೀವ ಉಂಟು. ಈ ವಾಕ್ಯವು ನಿಮಗೆ ಪಾಪ ಮಾಡಲಿಕ್ಕೆ ಅಡ್ಡಿ ಮಾಡ್ತದೆ. ಪಾಪದ ಮೇಲೆ ಜಮದೇ ಬೇಕು, ನಿಮಗೆ ಶಿಕ್ಷೆ ಬೇಡ, ಕಷ್ಟಗಳು ಬೇಡ. ಆಗದೆ ಇವತ್ತಿನ ಪ್ರೇ ಪಾಪ ಜೀವಿತ ಒಪ್ಪಿಕೊಳ್ಳಿರಿ, ಪಾಪನ ಬಿಟ್ಟು ಬಿಡಲಿಕ್ಕೆ ದೇವರ ವಾಕ್ಯ ಓದಿರಿ ವಿದ್ಯಾರ್ಥಿ ದೇವರಿಗೆ ಸಹಾಯ ಮಾಡೋಣ. ನಾವು ಪ್ರಾರ್ಥನೆ ಮಾಡೋಣ. ತಂದೆ ನೀವು ಸ್ತೋತ್ರ ಕೊಂಡ
ಮಾಡ್ಕೊಂಡು ಆಡ್ತಿದ್ದೇವ. ಈ ತನಕ ಪ್ರತಿ ವೀಕ್ಷಕರಿಗೆ ದೇವನ ಕೃಪೆಯನ್ನು ಕೊಡು. ಪ್ರತಿದಿನ ನಮ್ಮ ಕಲ್ಲುದೇವ ಅತಿ ಹೆಚ್ಚಾಗಿ ಪ್ರಾರ್ಥನೆ, ಅತಿ ಹೆಚ್ಚಾಗಿ ದೇವರ ವಾಕ್ಯ ಓದಿ ಆ ವಾಕ್ಯವನ್ನು ತಮ್ಮ ಮನಸ್ಸಲ್ಲಿ ಜ್ಞಾಪಕದಲ್ಲಿಟ್ಟುಕೊಂಡು ಆ ವಾಕ್ಯ ಪ್ರಕಾರ ನಡೆಯುವಂಥ ಆ ವಿದ್ಯತೆ ಹೃದಯ ವಿದ್ಯುತ್ ಆತ್ಮನು ಪ್ರತಿಯೊಬ್ಬರಿಗೂ ಕೂಡ ನಾನು ಬಿಡ್ಕೊಳ್ತೇವ. ಯಾಕಂದರೆ ನಾ ವಾಕ್ಯದ ಬೇರೆ ಯಾರ್ಯಾರನ್ನ ವಾಕ್ಯಕ್ಕೆ ವಿಧಾನಾಗ್ತೋ ಅವರು ದೇವ ನಿನ್ನ ಪ್ರಸನ್ನತೆ ನಿನ್ನ ಪವಿತ್ರಾತ್ಮ ಆ ಒಂದು ಅನುಭವ ಅವರು ಹೊಂದಿಕೊಳ್ಳುತ್ತಾರೆ, ಅವರ ಆಶೆ ಹೊಂದಿಕೊಳ್ಳುತ್ತಾರೆ. ವಾಕ್ಯದ ಹೇಳಿದ ಪ್ರಕಾರ ಇನ್ನೆಲ್ಲ ವೀಕ್ಷಕರಿಗೆ ದೇವ ಆ ವಿದ್ಯತೆ ಹೃದಯವನ್ನು ವಿದ್ಯೆ ಆತ್ಮ ಇಂದ ಮನಸ್ಸು ಕೊಡಬೇಕು ಮತ್ತು ಪ್ರತಿಯೊಬ್ಬರ ಆಶೀರ್ವಾದ ಮಾಡಬೇಕು ಎಂದು ಬೇಡಿಕೊಳ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ಸ್ತುತಿ ಸ್ತುತಿ.